ಮಂಡ್ಯ ಜಿಲ್ಲೆಯಲ್ಲಿ ಕಳೆದ 6 ದಿನಗಳ ಪ್ರವಾಸವನ್ನು ಮುಗಿಸಿ ಕೊನೆಯ ವಿಧಾನಸಭಾ ಕ್ಷೇತ್ರ ನಾಗಮಂಗಲದಲ್ಲಿ ಇವತ್ತು 7ನೇ ಸಭೆ. ಈ ಕಾರ್ಯಕ್ರಮಕ್ಕೆ ಪ್ರತಿನಿತ್ಯದಂತೆ ಇಲ್ಲೂ ಸಹ ಅತ್ಯಂತ ಉತ್ಸಾಹದಲ್ಲಿ ಪ್ರತಿ ಹಳ್ಳಿಯ ನನ್ನ ತಾಯಂದಿರು, ಹಿರಿಯರು, ಯುವಕರು ಎಲ್ಲ ಒಟ್ಟು ಸೇರಿ ಈ ಒಂದು ಕಾರ್ಯಕ್ರಮನ ಯಶಸ್ಸುಗೊಳಿಸ್ತಾ ಇರತಕ್ಕಂಥದ್ದು ಏನಿದೆ, ಮತ್ತು ಸಾವಿರಾರು ಹೆಣ್ಣುಮಕ್ಕಳು ಇವತ್ತು ಕಳಶಗಳನ್ನು ಅವರ ತಲೆಯ ಮೇಲೆ ಇಟ್ಟುಕೊಂಡು ನಮಗೆ ಶುಭ ಹಾರೈಸ್ತಕ್ಕಂಥದ್ದಕ್ಕೆ ಮೆರವಣಿಗೆಗಳಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು ಭಾಳ ದೊಡ್ಡ ಮಟ್ಟದ ವಿಶೇಷ. ಅದು ಒಂದು ದಿವಸ ಎರಡು ದಿವಸ ಸರಿ, 30 ದಿನದಿಂದಲೂ ಇದು ಈ ರೀತಿ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮ ಏನಿದೆ, ಇದು ಬಹುಶಃ ನಾನು ನನ್ನ ನಿರೀಕ್ಷೆಗೂ ಮೀರಿ ನಾನು ಪ್ರತಿ ಯಾತ್ರೆಯ ಕಾರ್ಯಕ್ರಮನ ಶುರು ಮಾಡಬೇಕು ಅಂತ ಹೊರಟಾಗ ನಾನೇನು ನಿರೀಕ್ಷೆ ಇಟ್ಟಿದ್ದೆ ಆ ನಿರೀಕ್ಷೆಗೂ ಮೀರಿ 10 ಪಟ್ಟು ಹೆಚ್ಚಿನ ಒಂದು ಜನಬೆಂಬಲ ಇದಕ್ಕೆ ದೊರಕ್ತಾ ಇದೆ ನಾನು ನೋಡಿದಂಥ ರೀತಿಯಲ್ಲಿ. ಸರ್, ನಾಗಮಂಗಲ ಹೇಳಿಕೆ ಇಲ್ಲಿ JDS ಭದ್ರಕೋಟೆ ನಾಗಮಂಗಲಕ್ಕೆ ಇವತ್ತು ಪ್ರಾರಂಭ ಮಾಡಿದರೆ ಇಲ್ಲ, ನನಗೆ ನಾಗಮಂಗಲದಲ್ಲಿ ಯಾವುದೇ ರೀತಿ ಆತಂಕವೂ ಇಲ್ಲ. ಇಲ್ಲ, ಯಾಕೆಂದರೆ ಇಲ್ಲಿ ಈ ಒಂದು ಕ್ಷೇತ್ರಕ್ಕೂ ದೇವೇಗೌಡರಿಗೂ ಒಂದು ಹಲವಾರು ವರ್ಷಗಳ ಅವಿನಾಭಾವ ಬಾಂಧವ್ಯ ಇದೆ. ಇಲ್ಲಿ ರಾಜಕಾರಣದಕ್ಕಿಂತ ಪರ್ಸನಲ್ಲಿ ಒಂದು ಬಾಂಧವ್ಯ ಅಂತಕ್ಕಂಥದ್ದು ಏನಿದೆ, ರಾಜಕೀಯ ಬಾಂಧವ್ಯಕ್ಕಿಂತ ಅವರ ವೈಯಕ್ತಿಕವಾದ ಬಾಂಧವ್ಯಗಳು, ಅದು ಈ ಕ್ಷೇತ್ರದಲ್ಲಿ ಮೊದಲಿಂದೂ ಜನತಾದಳವನ್ನು ಯಾರೂ ಸಹ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಕ್ಷೇತ್ರದ ಮಹಾಜನ ಕಳೆದ ಹಲವಾರು ಚುನಾವಣೆಗಳ ಫಲಿತಾಂಶಗಳನ್ನು ನೋಡಿದಾಗ. ಆಮೇಲೆ ನಾನು ಒಂದು ಸಾರ್ವಜನಿಕವಾಗಿ ಒಂದು ನಮ್ಮ ಕಾರ್ಯಕರ್ತರು ಭಾಳ ಒಂದು ಖುಷಿಯಲ್ಲಿ ಬಹುಶಃ ಒಂದು ರೀತಿಯ ಗಿನ್ನಿಸ್ ದಾಖಲೆಯನ್ನು ಮುಟ್ಟತಕ್ಕಂಥ ರೀತಿಯಲ್ಲಿ ವಿಶೇಷವಾದಂಥ ಹಾರಗಳನ್ನು ಇವತ್ತು ಹಾಕ್ತಕ್ಕಂಥದ್ದೇನು ನಡೀತಾ ಇದೆ. ಇಲ್ಲಿ ಕೆಲವರಲ್ಲಿ ಸ್ವಲ್ಪ ಬಹುಶಃ ಈ ರೀತಿಯ ಹಾರಗಳನ್ನು ಅದು ನಾವು ಏನು ಪ್ರತಿನಿತ್ಯ ಸೇವನೆ ಮಾಡ್ತಕ್ಕಂಥ ಆಹಾರದ ವಸ್ತುಗಳನ್ನೂ ಸಹ ಇವತ್ತು ಹಾರಗಳಾಗಿ ಪರಿವರ್ತನೆ ಮಾಡಿ ಅವರ ಒಂದು ಖುಷಿಗೆ ಈ ರೀತಿಯ ಒಂದು ವಿಶೇಷವಾದಂಥ ವೈಶಿಷ್ಟ್ಯವಂತ ರೀತಿಯ ಹಾರಗಳನ್ನು ಅವರೇ ಸಿದ್ಧ ಮಾಡಿ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಇವತ್ತು ಕಾರ್ಯಕರ್ತರುಗಳು ಆ ಒಂದು ಅವರಲ್ಲಿರ್ತಕ್ಕಂಥ ಉತ್ಸಾಹವನ್ನು ಈ ರೀತಿ ತೋರಿಸ್ತಾ ಇರತಕ್ಕಂಥದ್ದು ಬಹುಶಃ ಕೆಲವರಲ್ಲಿ ಅಸೂಯನ್ನು ಬರ್ಬೋದು, ಕೆಲವರು ಅದ್ರ ಬಗ್ಗೆ ಟೀಕೆಯನ್ನು ಮಾಡ್ಬೋದು. ನಾನು ಅದಕ್ಕೆ ನಂದು ಒಪ್ಪಿಗೆ ಇದೆ. ಈ ರೀತಿಯ ಆಹಾರಗಳನ್ನು ಇವತ್ತು ಸಿದ್ಧತೆ ಮಾಡ್ತಕ್ಕಂಥದ್ದು ನಾವು ತಿಂತಕ್ಕಂಥ ಪ್ರತಿಯೊಂದು ಆಹಾರದ ವಸ್ತುಗಳನ್ನು ಲೆಕ್ಕಾಚಾರ ಮಾಡಿ ಬಾದಾಮಿಯ ಡ್ರೈ ಫ್ರೂಟ್ನಿಂದ ಹಿಡಿದು ಚೆರ್ರಿಯಿಂದ ಹಿಡಿದು ಚೆರ್ರಿ ಹಣ್ಣಿನಿಂದ ಹಿಡಿದು ಇವತ್ತು ಸೌತೆಕಾಯಿ ಯಾರ ನೋಡಿದ್ರಿ, ನೆನ್ನೆ ಸೀಮೆ ಬದನೆಕಾಯಿ ಯಾರ ನೋಡಿದ್ರಿ, ಕೊಬ್ಬರಿ, ರುದ್ರಾಕ್ಷಿ ಮಾಲೆ, ಈ ರೀತಿ ಹಲವಾರು ರೀತಿಯಲ್ಲಿ ಸುಮಾರು 15-18 ಹೆಚ್ಚಿನ ಒಂದು ವಿಶೇಷವಾದಂಥ ಆಹಾರಗಳನ್ನು ಈ ಸಂದರ್ಭದಲ್ಲಿ ನೋಡಿದ್ದೇವೆ. ಅದು ಅವರ ಉತ್ಸಾಹ, ಅದು ಅವರು ಉತ್ಸಾಹದಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ನಾವೇನು ಇದನ್ನು ಹೀಗೆ ಮಾಡಿ ಹಾಗೆ ಮಾಡಿ ಅಂತೇಳಿ ಯಾರಿಗೂ ನಾವು ಹೇಳಲಿಕ್ಕೂ ಆಗಲ್ಲ, ಅವ್ರ ಉತ್ಸಾಹವನ್ನು ನಾವು ಕಡಿತಗೊಳಿಸ್ಲಿಕ್ಕೂ ಆಗಲ್ಲ. ಅದರಿಂದ ಅದ್ರ ಬಗ್ಗೆ ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥವ್ರಿಗೂ ಮನವಿ ಮಾಡ್ತೇನೆ. ಇದು ಕೆಲವು ಸಂದರ್ಭದಲ್ಲಿ ಇವತ್ತು ಜನತೆಯ ಉತ್ಸಾಹವನ್ನು ನಾವು ಮಟಗೊಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದರಿಂದ ಇವತ್ತು ಈ ರೀತಿಯ ಒಂದು ಕಾರ್ಯಕ್ರಮ ಏನಿದೆ ಜನರಲ್ಲಿ ಅದನ್ನು ನೋಡಿದಾಗ ಇನ್ನೂ ಒಂದು ರೀತಿಯ JDS ಪಕ್ಷದ ಪರವಾಗಿ ಸುನಾಮಿ ಅಲೆ ದೊಡ್ಡ ಮಟ್ಟದಲ್ಲಿ ಅದು ಪ್ರತಿನಿತ್ಯ ಏರಿಕೆಯ ಪ್ರಮಾಣದಲ್ಲಿ ಹೋಗ್ತಾ ಇರತಕ್ಕಂಥದ್ದು ಇದು ಉತ್ಸಾಹಕ್ಕೂ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ನಮ್ಮ ಕಾರ್ಯಕರ್ತರನ್ನು ಪ್ರೇರೇಪಣೆ ಮಾಡ್ತಾಯಿದೆ.